ಶ್ರೀಶೈಲ ಜಗದ್ಗುರುಗಳು ಆದಷ್ಟು ಬೇಗನೆ ಗುಣಮುಖರಾಗಲೆಂದು ಯಡೂರಿನ ಶ್ರೀಕಾಡಸಿದ್ದೇಶ್ವರ ಮಠದಲ್ಲಿ ಮಹಾಮೃತ್ಯುಂಜಯ ಹಾಗೂ ಧನ್ವಂತರಿ ಹೋಮ ಮಾಡಲಾಯಿತು ಶ್ರೀಶೈಲ ಜಗದ್ಗುರುಗಳು ಕೊರೋನಾದಿಂದ ಶೀಘ್ರ ಗುಣಮುಖವಾಗಲಿ ಹಾಗೂ ಲೋಕ ಕಲ್ಯಾಣಕ್ಕಾಗಿ ಯಡೂರಿನ ಶ್ರೀ ಮಠದಲ್ಲಿ ಮಹಾಮೃತ್ಯುಂಜಯ ಹಾಗೂ ಧನ್ವಂತರಿ ಹೋಮವನ್ನು ಮಾಡಲಾಯಿತು ಹೌದು ಇತ್ತೀಚೆಗೆ ಶ್ರೀಶೈಲ ಜಗದ್ಗುರುಗಳಿಗೆ ಮಹಾಮಾರಿ ಕೊರೋನಾ ದೃಢಪಟ್ಟಿತ್ತು ಈ ಹಿನ್ನೆಲೆಯಲ್ಲಿ ಶ್ರೀಶೈಲ ಜಗದ್ಗುರುಗಳು ಶೀಘ್ರವಾಗಿ ಕೊರೋನಾದಿಂದ ಚೇತರಿಸಿಕೊಳ್ಳಲಿ ಹಾಗೂ ಇಡೀ ಪ್ರಪಂಚಾದ್ಯಂತ ವ್ಯಾಪಕವಾಗಿ ಹರಡಿರುವ ಮಹಾಮಾರಿ ಕೊರೋನಾ ನಿಯಂತ್ರಣಕ್ಕೆ ಬರಲಿ ಎನ್ನುವ ಸದುದ್ದೇಶದಿಂದ ಚಿಕ್ಕೋಡಿ ತಾಲೂಕಿನ ಯಡೂರಿನ ಶ್ರೀ ಕಾಡಸಿದ್ದೇಶ್ವರ ಮಠದಲ್ಲಿ ವೇದಮೂರ್ತಿ ಮಲ್ಲಯ್ಯ ಜಡೆ ಶ್ರೀಶೈಲ ಶಾಸ್ತ್ರಿಗಳು ಹಾಗೂ ಬಸವರಾಜ್ ಹಿರೇಮಠ್ ಸೇರಿದಂತೆ ಯಡೂರಿನ ಸಿದ್ದಲಿಂಗೇಶ್ವರ ಪಾಠಶಾಲೆಯ ವಿದ್ಯಾರ್ಥಿಗಳಿಂದ ಕಳೆದ ಎಂಟು ದಿನಗಳಿಂದ ಮಹಾಮೃತ್ಯುಂಜಯ ಹಾಗೂ ಧನ್ವಂತರಿ ಹೋಮವನ್ನು ಮಾಡಲಾಗುತ್ತಿದೆ ಶ್ರೀಶೈಲ ಶಾಸ್ತ್ರಿಗಳು ಮಾತನಾಡಿ ಲೋಕ ಕಲ್ಯಾಣಕ್ಕಾಗಿ ಹಾಗೂ ಶ್ರೀಶೈಲ ಜಗದ್ಗುರುಗಳು ಕೊರೋನಾದಿಂದ ಶೀಘ್ರವಾಗಿ ಚೇತರಿಸಿಕೊಳ್ಳಲಿ ಎನ್ನುವ ಸದುದ್ದೇಶದಿಂದ ಮಹಾಮೃತ್ಯುಂಜಯ ಹಾಗೂ ಧನ್ವಂತರಿಯ ಹೋಮವನ್ನು ಪ್ರತಿದಿನ ಮಾಡಲಾಗುತ್ತಿದೆ ಹಾಗೂ ಈ ಹೋಮದಿಂದ ಹೊರಹೊಮ್ಮುವ ಹೊಗೆಯಿಂದ ಕೊರೋನಾದ ಸೂಕ್ಷ್ಮ ಜೀವಿಗಳನ್ನು ನಿರ್ನಾಮ ಮಾಡಲು ಸಾಧ್ಯ ಎಂದು ಶಾಸ್ತ್ರಿಗಳು ಅಭಿಪ್ರಾಯಪಟ್ಟರು ಈ ವೇಳೆ ವೇದಮೂರ್ತಿ ಮಲ್ಲಯ್ಯ ಜಡೆಯವರು ಮಾತನಾಡಿ ಲೋಕ ಕಲ್ಯಾಣಕ್ಕಾಗಿ ಹಾಗೂ ಶ್ರೀಶೈಲ ಜಗದ್ಗುರುಗಳು ಕೊರೋನಾದಿಂದ ಶೀಘ್ರವಾಗಿ ಗುಣಮುಖವಾಗಲಿ ಎನ್ನುವ ಕಾರಣಕ್ಕಾಗಿ ಈ ಹೋಮವನ್ನು ಮಾಡಿಕೊಂಡು ಬರಲಾಗುತ್ತಿದೆ ಸದ್ಯ ಶ್ರೀಶೈಲ ಜಗದ್ಗುರುಗಳು ದಿನದಿಂದ ದಿನಕ್ಕೆ ಚೇತರಿಕೆಯನ್ನು ಕಾಣುತ್ತಿದ್ದು ಸದ್ಯ ಅವರು ಆರೋಗ್ಯವಾಗಿದ್ದಾರೆ ಎಂದು ಮಲ್ಲಯ್ಯ ಜಡೆಯವರು ತಿಳಿಸಿದರು ಈ ಸಂದರ್ಭದಲ್ಲಿ ಶ್ರೀ ಕಾಡಸಿದ್ದೇಶ್ವರ ಮಠದ ವ್ಯವಸ್ಥಾಪಕರಾದ ಅಡವಯ್ಯ ಅರಳಿಕಟ್ಟಿಮಠ್ ವೈದ್ಯಕೀಯ ಪಾಠಶಾಲೆಯ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು